ಸನಾತನ ಧರ್ಮ ವಿರೋಧಿ ಹೇಳಿಕೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮೋದಿ. ಮಧ್ಯಪ್ರದೇಶ ಚುನಾವಣಾ ಅಖಾಡದಲ್ಲಿ ಐಎನ್ಡಿಐಎ ಕೂಟದ ವಿರುದ್ಧ ಅಸ್ತ್ರ ಪ್ರಯೋಗಿಸಿದ್ದಾರೆ. ಸನಾತನ ನಾಶವಾಗಲಿ ಹೇಳಿಕೆ ಬಗ್ಗೆ ಮೌನ ಮುರಿದಿದ್ದಾರೆ ಪ್ರಧಾನಿ ಮೋದಿ. ಇಂಡಿಯಾ ಮೈತ್ರಿಕೂಟವನ್ನ ಇಂಡಿ ಮೈತ್ರಿಕೂಟ ಅಂತ ಮೋದಿ ಹೇಳಿದ್ದಾರೆ. ದೇಶದ ಸಂಸ್ಕೃತಿಯ ವಿರುದ್ಧವಾಗಿ ಇಂಡಿಯಾ ಮೈತ್ರಿಕೂಟ ರಚನೆಯಾಗಿದ್ದು ಸನಾತನ ಧರ್ಮದ ನಾಶಕ್ಕೆ 26 ಪಕ್ಷಗಳು ಒಂದಾಗಿವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಏನು ಹೇಳಿದ್ರು ಮೋದಿ ಹಾಗಾದ್ರೆ ಕೇಳಿಸ್ಕೊಳ್ಳಿ. जिस सनातन को गांधी जी ने जीवन पर्यंत माना, जिन भगवान श्री राम ने उनको जीवन भर प्रेरणा दी, उनके आखिरी शब्द बने हे राम, जिस सनातन ने उन्हें अस्पृश्यता के खिलाफ आंदोलन चलाने के लिए प्रेरित किया, ये इंडी गठबंधन के लोग, ये गमंडिया गठबंधन के लोग उस सनातन परंपरा को समाप्त करना चाहते हैं, जिस सनातन से प्रेरित होकर स्वामी विवेकानंद ने समाज की विभिन्न बुराइयों के प्रति लोगों को जागरूक किया, इंडी गठबंधन के लोग उस सनातन को समाप्त करना चाहते हैं, जिस सनातन से प्रेरित होकर लोकमान्य तिलक ने मां भारती की स्वतंत्रता का बीड़ा उठाया, गणेश पूजा को स्वतंत्र आंदोलन से जोड़ा, सार्वजनिक गणेशोत्सव की परंपरा बढ़ाई, आज उसी सनातन को ये इंडी गठबंधन तहस नहस करना चाहता है. साथियों, ये सनातन की ताकत थी कि स्वतंत्रता आंदोलन में फांसी पाने वाले वीर कहते थे कि अगला जन्म मुझे फिर ये भारत मां की गोद में देना. जिस सनातन ने हजारों वर्षों से भारत को जोड़े रखा है, ये लोग मिलकर अब उस सनातन को खंड खंड करना चाहते हैं. आज इन लोगों ने खुल करके बोलना शुरू किया है, खुल करके हमला करना शुरू करके दिया है. कल ये लोग हम पर होने वाले हमले और बढ़ाने वाले हैं. देश के कोने कोने में हर सनातनी को, इस देश को प्यार करने वाले को, इस देश की मिट्टी को प्यार करने वाले को, इस देश के कोटि कोटि जनों को प्यार करने वालों को, हर किसी को सतर्क रहने की जरूरत है. सनातन को मिटाकर ये देश को फिर 1000 साल की गुलामी में धकेलना चाहते हैं. सनातन धर्मद विरुद्धद हेळिके विरुद्ध मोदी भवन ननु अंद्रे कळेद ओंदु वारदिंद ननु अन्स्ता इरतक्कंतद्दु उरेदि स्टालिन इदन्नु हेळिद्दे याके इष्टु इष्टु दोड्ड ಸನಾತನ ಧರ್ಮದಲ್ಲಿರತಕ್ಕಂತ ಜಾತಿ ಪದ್ಧತಿಯನ್ನು ನಾಶ ಮಾಡಬೇಕು ಅಂತಕಂತದ್ದು ಹೇಳಿದ್ರೆ ಎಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಕರೆಕ್ಟ್. ಉದಯನಿಧಿ ಸ್ಟಾಲಿನ್ ಬಗ್ಗೆ ನಾವು ಯಾರು ಚರ್ಚೆ ಮಾಡ್ತಾ ಇರಲಿಲ್ಲ. ಹೌದು. ಸ್ಟಾಲಿನ್ ಇದನ್ನ ಹೇಳಿದ್ದೆ ಡಿಎಂಕೆಯ ನಾಯಕತ್ವದ ಮುಂದಿನ ಒಂದು ನನಗೆ ಸಿಗಬೇಕು ಅನ್ನುವ ಕಾರಣ, ಆದಷ್ಟು ಬೇಗ ಸಿಗಬೇಕು, ನಾನು ಇಡಿ ಅಂದ್ರೆ ಫೋರ್ ಫ್ರಂಟ್ ಗೆ ಬರಬೇಕು ಅನ್ನುವ ಕಾರಣ. ಅದರ್ವೈಸ್ ಉದಯನಿಧಿ ಸ್ಟಾಲಿನ್ ಬಗ್ಗೆ ನಾವು ಯಾರು ಚರ್ಚೆ ಮಾಡ್ತಾ ಇರಲಿಲ್ಲ. ಕರೆಕ್ಟ್. ಈ ಒಂದು ಹೇಳಿಕೆಯಿಂದ ಅವರು ತಮ್ಮ ಕೇಡರ್ಗೆ ಹತ್ತಿರ ಆಗತಕ್ಕಂತ ಒಂದು ಪ್ರಯತ್ನವನ್ನ ಉದಯನಿಧಿ ಸ್ಟಾಲಿನ್ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಇವತ್ತು ಅವರು ಏನು ಮಾತನಾಡ್ತಾ ಇದ್ದಾರೆ ಅದರ ಪೊಲಿಟಿಕಲ್ ರಿಪರ್ಕಷನ್ಸ್ ಏನು ಬಹಳ ಆಗ್ತವೆ ಅಂತಕ್ಕಂತದ್ದಿಲ್ಲ. ಸ್ವಲ್ಪ ಮಟ್ಟಿಗೆ ಆಗ್ಬೋದು, ಬಿಜೆಪಿಗೆ ಅಣ್ಣಾಮಲೈಗೆ ಒಂದು ಡಿಸ್ಟ್ರಾಕ್ಷನ್ ಸಿಗ್ತಾ ಇದೆ.
ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಏನು ಮಾಡ್ತಾ ಇದೆ ಯಾವ ರಾಜ್ಯದಲ್ಲಿ ತನಗೆ ಬಹಳಷ್ಟು ಅಸ್ತಿತ್ವ ಇಲ್ಲವೋ ಆ ರಾಜ್ಯದಲ್ಲಿ ಉದಯನಿಧಿ ಸ್ಟಾಲಿನ್ ಹೇಳಿದ ಮಾತನ್ನ ಉಪಯೋಗಿಸಿ ಉತ್ತರ ಭಾರತದಲ್ಲಿ ಅದರ ರಾಜಕೀಯ ಅಂದ್ರೆ ಅದಕ್ಕೆ ಟ್ರಾಕ್ಷನ್ ಸಿಗಬೇಕು ಅಂತಕಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಯಾಕಂದ್ರೆ ಉತ್ತರದಲ್ಲಿ ಈ ರೀತಿಯ ವಿಷಯಗಳು ನೋಡುವ ರೀತಿ ಬೇರೆ ಬೇರೆ ಇರುತ್ತೆ ದಕ್ಷಿಣದಲ್ಲಿ ಅದರಲ್ಲಿ ಈಗ ನಾವು ಕರ್ನಾಟಕದಲ್ಲಿ ಇದರ ಬಗ್ಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ನಾನು ಯಾರಿಗೋ ಹಾಗೆ ತಮಿಳುನಾಡಿನಲ್ಲಿ ಕೇಳಿದೆ ತಮಿಳುನಾಡಿನಲ್ಲಿ ದಿನವೂ ಈ ರೀತಿ ಮಾತನಾಡೋರು ಇಲ್ಲಿದ್ದಾರೆ ಇಲ್ಲಿ ಬಹಳ ಚರ್ಚೆ ಆಗಲ್ಲ ಆಗುತ್ತೆ ಸೋಶಿಯಲ್ ಮೀಡಿಯಾದ ಕಾರಣದಿಂದ ಯೂತ್ ಯೋಚನೆ ಮಾಡುವ ರೀತಿ ಬೇರೆ ಇದೆ ಆದರೆ ತುಂಬಾ ಅದಕ್ಕೇನು ರಾಜಕೀಯ ಟ್ರಾಕ್ಷನ್ ಸಿಗುತ್ತೆ ಅಂತಕ್ಕಂಥದ್ದಿಲ್ಲ ಆದರೆ ಉತ್ತರ ಭಾರತದಲ್ಲಿ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಈ ವಿಷಯವನ್ನು ಪ್ರಸ್ತಾಪಿಸೋದು ಕಾಂಗ್ರೆಸ್ ಏನು ಮಾಡ್ತಾ ಇದೆ ನೋಡಿ ಉದಯನಿಧಿ ಸ್ಟಾಲಿನ್ ಅವರ ಅಜ್ಜ ಕರುಣಾನಿಧಿ ಅಣ್ಣಾದೊರೆಗಿಂತ ಮುಂಚೆ ಪೆರಿಯಾರ್ ಅವರೇನು ಹೇಳ್ತಾ ಇದ್ರು ಜಸ್ಟಿಸ್ ಪಾರ್ಟಿ ಇತ್ತಾಗ ಜಸ್ಟಿಸ್ ಪಾರ್ಟಿ ಏನು ಹೇಳ್ತಾ ಇತ್ತು ಫಸ್ಟ್ ಫಿನಿಶ್ ಕಾಂಗ್ರೆಸ್ ಒಂದನೇದು ದೆನ್ ಫಿನಿಶ್ ಬ್ರಾಹ್ಮಿನಿಕಲ್ ಆರ್ಡರ್ ಈಗ ಮೊದಲ ಒಂದು ಹಂತವನ್ನು ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಹೆಚ್ಚು ಕಡಿಮೆ ಮುಗಿದು ಹೋಗಿದೆ ಇವತ್ತು ಕಾಂಗ್ರೆಸ್ ಏನು ಪ್ರಯತ್ನ ಮಾಡ್ತಾ ಇದೆ ತಮಿಳುನಾಡಿನ ಕಾರ್ತಿ ಚಿದಂಬರಂ ಒಂದು ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ಉದಯನಿಧಿ ಸ್ಟಾಲಿನ್ ಸಪೋರ್ಟ್ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಒಂದು ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಕಮಲ್ನಾಥ್ ಹೇಳ್ತಿದ್ದಾರೆ ಇಲ್ಲ ನಾನ್ ಸನಾತನಿ ಅಂತಕ್ಕಂಥದ್ದನ್ನು ಕಮಲ್ನಾಥ್ ಹೇಳ್ತಿದ್ದಾರೆ ಪವನ್ ಖೇರಾ ಡಿ ಎಂ ಕೆಗೆ ಸಲಹೆ ಕೊಡ್ತಾ ಇದ್ದಾರೆ ಇಂಥ ಮಾತನ್ನು ಕಡಿಮೆ ಮಾಡಿ ಕಾಂಗ್ರೆಸ್ನ ಅಧಿಕೃತ ವಕ್ತಾರ ನನಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಕನಿಮೋಲಿಗೆ ಕಾಲ್ ಮಾಡಿದ್ದಾರೆ ಉದಯನಿಧಿ ಸ್ಟಾಲಿನ್ ಅವರ ಸೋದರತ್ತೆ ಕಾಲ್ ಮಾಡಿ ಇಂಥ ಯಾಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ನಮಗೆ ಸಮಸ್ಯೆ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಅಂತಕ್ಕಂಥದ್ದನ್ನು ನಂತರ ಟಿ ಆರ್ ಬಾಲು ಅವರಿಗೆ ಕಾಂಗ್ರೆಸ್ ನಾಯಕರು ಕೆ ಸಿ ವೇಣುಗೋಪಾಲ್ ಫೋನ್ ಮಾಡಿ ಇಂಥ ಹೇಳಿಕೆಗಳಿಂದ ಅವಾಯ್ಡ್ ಮಾಡಿ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನದ ಮೂರು ಉತ್ತರ ಭಾರತದ ರಾಜ್ಯಗಳಲ್ಲಿ ನಾವು ಚುನಾವಣೆಗಳನ್ನು ಎದುರಿಸ್ತಾ ಇದ್ದೀವಿ ತದನಂತರ ಉದಯನಿಧಿಯ ಅಪ್ಪ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತನ್ನ ಎಲ್ಲ ಕ್ಯಾಬಿನೆಟ್ ಸದಸ್ಯರನ್ನು ಕರೆದು ಏ ರಾಜ ಎಲ್ರಿಗೂ ಕರೆದು ಇಂಥ ಹೇಳಿಕೆಗಳನ್ನು ಕೊಡಬೇಡಿ ಅನಗತ್ಯವಾಗಿ ನಮ್ಮ ಮೇಲೆ ಕಾಂಗ್ರೆಸ್ ಒತ್ತಡವನ್ನು ಹಾಕ್ತಾ ಇದೆ ಮತ್ತು ಅಣ್ಣಾಮಲೈಗೂ ಕೂಡ ಟ್ರಾಕ್ಷನ್ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ಎಂ ಕೆ ಸ್ಟಾಲಿನ್ ಹೇಳಿದ್ದಾರೆ ಅಂದರೆ ನೋಡಿ ಒಂದು ಹೇಳಿಕೆ ಅದರ ಸುತ್ತ ನಡೀತಾ ಇರತಕ್ಕಂಥ ಒಂದು ರಾಜಕಾರಣ ಆ ಕಾರಣದಿಂದ ನನಗೇನನ್ಸುತ್ತೆ ಇದು ಅನೇಕ ಬಾರಿ ಆಗತ್ತೆ ಈ ದೊಡ್ಡ ಕಟ್ಟಿಗೆಯ ಸಂದೂಕ ಅಂತಾರಲ್ಲ ದೊಡ್ಡ ಕಟ್ಟಿಗೆ ನಾವು ಅದನ್ನು ಹಿಡಿದೇ ಇದ್ರೆ ನಿಮ್ಮ ಕಾಲಿಗೆ ನೋವಾಗುತ್ತೆ ಅದು ನೀವು ಹಿಡಿದ್ರೆ ನಿಮ್ಮ ಕೈಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್